ಊರಿನಲ್ಲಿ ಒಬ್ಬ ಅಗಸ ಇದ್ದ. ಅವನು ಒಂದು ಕತ್ತೆನ ಹಾಗೂ ಒಂದು ಕುದುರೆನ ಸಾಕಿದ್ದ. ಕತ್ತೆನ ತನ್ನ ದಿನನಿತ್ಯದ ಕೆಲಸಕ್ಕೆ ಅಂದರೆ ಬಟ್ಟೆಗಳ ಮಡಿ ಮಾಡಲಿಕ್ಕೆ ತಗೊಂಡು ಹೋಗಲಿಕ್ಕೆ ಬಳಸ್ತಾ ಇದ್ದ. ಕುದುರೆನ ಭಾರಿ ನಾಜೂಕಾಗಿ ಸಾಕಿದ್ದ. ಅದಕ್ಕೆ ಯಾವುದೇ ರೀತಿ ಕೆಲಸ ಇರಲಿಲ್ಲ. ಆದರೆ ಹೊತ್ತು ಹೊತ್ತಿಗೆ ಹುಲ್ಲು ಹುರುಳಿ ನೀರು ಎಲ್ಲ ಕೊಟ್ಟು ಸಾಕ್ತಿದ್ದ. ಕತ್ತೆಗೆ ಹಾಗಲ್ಲ, ಒಟ್ಟಾರೆ ಇಟ್ಟು ಕೊಟ್ಟಂಥ ಹೊಟ್ಟೆಗೆ ಏನಪ್ಪ ಅಂದರೆ ಬೂಸ ಏನೇನೋ ಕೊಟ್ಟು ಸಾಕ್ತಿದ್ದ. ಒಟ್ಟಿನಲ್ಲಿ ಕತ್ತೆ ಚಾಕರಿ ಮಾಡಿಸ್ತಿದ್ದ. ಅವನು ಊರಲ್ಲಿ ಎಲ್ಲ ಜನರ ಬಟ್ಟೆ ಮಡಿ ಮಾಡಿ ಅದನ್ನು ತಗೊಂಡು ಹೋಗಿ ಕೊಟ್ಟು ಬಂದು ಮಾಡುವಾಗಲ್ಲ ಕುದುರೆನೂ ಜೊತೆ ತಗೊಂಡು ಹೋಗ್ತಿದ್ದ. ಆಗೆಲ್ಲ ಕುದುರೆ ಕತ್ತೆ ನೋಡಿ ಹಂಗಿಸ್ತಿತ್ತು, ಕತ್ತೆ ಚಾಕರಿ ನಿಂದು ಕತ್ತೆ ಚಾಕರಿ ನಿಂದು ನೋಡು ನಾನು ಹೇಗಿದ್ದೀನಿ ಅಂತ. ಪಾಪ ಆ ಕತ್ತೆ ಒಳಗೆ ನೋವಿನಿಂದ ಮರುಗ್ತಾ ಇತ್ತು. ಅಯ್ಯೋ ನನ್ನ ದುಸ್ಥಿತಿ ಹೀಗಾಯ್ತಲ್ಲ, ಒಂದೇ ಮನೆಯಲ್ಲಿದ್ದರೂ ಕೂಡ ನನಗೆ ಕಷ್ಟ, ಅವನು ತಾನು ಒಳ್ಳೆ ಚೆನ್ನಾಗಿ ತಿಂದುಕೊಂಡು ದಷ್ಟಪುಷ್ಟವಾಗಿದ್ದಾನಲ್ಲ, ಏನು ಮಾಡಲಿ ಅಂತ. ಒಮ್ಮೆ ಅಗಸ ಆ ಊರಿನ ಶ್ರೀಮಂತರ ಮನೆಗೆ ಮಡಿ ಮಾಡಿದ ಬಟ್ಟೆ ಎಲ್ಲ ಕೊಟ್ಟು ಏನೋ ತನ್ನ ಉದರಂಭರಣಕ್ಕೆ ಬೇಕಾದನ್ನು ತರೋಕ್ಕೆ ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಆ ಊರು ಶ್ರೀಮಂತ ಅವನಿಗೆ ಕೊಡಬೇಕಾದ ಮಜೂರಿ ಬಗ್ಗೆ, ನೋಡಪ್ಪ ಒಂದು ಚೀಲ ಬೂಸ ಒಂದು ಚೀಲ ಹುರುಳಿ ಇದೆ ತಗೊಂಡು ಹೋಗು ಅಂತ ಹೇಳಿದ. ಹಣ ಕೊಡ ಬದಲು ಅದನ್ನು ಕೊಟ್ಟ, ಆಯಿತು ಅಂತ ಕತ್ತೆ ಬೆನ್ನ ಮೇಲೆ ಹೇರ್ಕೊಂಡು ತರ್ತಾ ಇದ್ದ. ಬರುವಾಗ ಕತ್ತೆ ಕೇಳ್ತು, ನೋಡಪ್ಪ ನನಗೆ ಆರೋಗ್ಯ ಸರಿ ಇಲ್ಲ, ನೀನು ಗೆಳೆಯ ನೀನು, ಒಂದು ಚೀಲ ನೀನು ಹೊತ್ಕೋ ಒಂದು ಚೀಲ ನಾ ತಗೋತೀನಿ ಅಂತ. ಆಗ ಕುದುರೆ ಹಂಗಿಸ್ತಾ ಹೇಳ್ತು, ನೋಡು ಚಾಕರಿ ಮಾಡಲಿಕ್ಕೆ ನೀನು ನಾನಲ್ಲ, ಹೊತ್ಕೊಂಡು ಬಾ ಅಂತ ಹೇಳ್ತು. ಸ್ವಲ್ಪ ದೂರವರೆಗೆ ಹೊತ್ಕೊಂಡು ಬರ್ತಾ ಆಯಿತು ಕತ್ತೆ. ಪಾಪ ಏನು ಮಾಡುತ್ತೆ, ಶರೀರ ಕೃಷಿ ಆಗಿತ್ತು, ಕೈಕಾಲು ನಡುಕ ಶುರುವಾಯಿತು, ಭಾರ ತಾಳ್ಲಿಕ್ಕೆ ಆಗಿಲ್ಲ. ಕತ್ತೆ ಒಜೆ ಹೊತ್ಕೊಂಡು ಹಾಗೆ ಇದ್ದಾಗೆ ಬಿದ್ದುಬಿಡ್ತು. ಸ್ವಲ್ಪ ಹೊತ್ತಿನಲ್ಲಿ ಅಗಸ ಬಂದ, ನೋಡ್ದ ಚೀಲ ಬಿದ್ದಿತ್ತು, ಕತ್ತೆ ಅಡ್ಡ ಮನಗಿತ್ತು. ಅಯ್ಯೋ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ದ. ಪಕ್ಕದಲ್ಲೇ ಇದ್ದಂಥ ಕುದುರೆ ಬೆಂದಮೇಲೆ ಎರಡು ಚೀಲನ್ನು ಏರಿಸ್ದ. ಈ ಕುದುರೆಗೋ ಯಾವಾಗಲೂ ಸುಮ್ಮನೆ ತಿಂದು ಉಂಡು ಓಡಾಡ್ಕೊಂಡು ಇದ್ದಿದ್ದು, ಭಾರ ಹೊತ್ತೆ ಗೊತ್ತಿಲ್ಲ. ಅದು ಕೇಳ್ತು, ಗೆಳೆಯ ಒಂದು ಚೀಲ ನೀ ತಗೋ ಒಂದು ಚೀಲ ನಾ ತಗೋತೀನಿ, ನನಗೆ ಭಾರ ಹೊತ್ತೆ ಗೊತ್ತಿಲ್ಲ ಕಣೋ, ಹೀಗಾಗ್ಬಿಡಿದೆಯಲ್ಲ, ಹೇಗೆ ನಡೀಲಿಕ್ಕೆ ಆಗ್ತಾಯಿಲ್ಲ ನನಗೆ ಅಂತಂತೆ. ಆಗ ಕತ್ತೆ ಹೇಳ್ತಂತೆ, ನೋಡು ಇಷ್ಟು ದಿನ ನಾನು ಕತ್ತೆ ಚಾಕರಿ ಅಂತ ಹೇಳಿಸ್ಕೊಂಡು ಹಂಗಿಸ್ಕೊಂಡು ಬದುಕಿದ್ದೆ, ಇವತ್ತು ಗೊತ್ತಾಯ್ತಾ ನಾನು ಗೆಳೆಯ ನೀನು ಗೆಳೆಯ, ಆದರೆ ಇಷ್ಟು ದಿನ ನೀನು ಒಂದು ದಿನ ಆದರೂ ನನ್ನ ಭಾರ ಹೊತ್ತಿದ್ಯಾ, ಅದಕ್ಕೆ ಹೇಳ್ತೀನಿ ಕೇಳು, ನಾನು ನಿನಗಿದ್ದರೆ ನೀನು ನನಗೆ ಅಂತ. ಹಾಗಾಗಿ ಒಬ್ಬರಿಗೆ ಒಬ್ಬರು ಸಹಾಯ ಮಾಡಿದರೆ ಮತ್ತೊಬ್ಬರು ಸಹಾಯಕ್ಕೆ ಬರ್ತಾರೆ ಅಂತ, ನೀನು ನನಗೆ ಸಹಾಯ ಮಾಡಲಿಲ್ಲ ನಾನ್ಯಾಕೆ ನಿನಗೆ ಮಾಡಲಿ ಅಂತ ಕತ್ತೆ ಹಾಗೆ ಕೇಳ್ತು. ಅಂದರೆ ಇದ್ರ ನೀತಿ ಏನು ಗೊತ್ತಾ ಮಕ್ಕಳೇ, ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಿದ್ರೆ ತಿರುಗಿ ಮತ್ತೊಬ್ಬರು ಯಾರಾದರೂ ನಮ್ಗೆ ಸಹಾಯ ಮಾಡ್ತಾರೆ, ನಾವು ಪರಸ್ಪರ ಸಹಾಯ ಮಾಡಬೇಕು ಅಂತ.